नमस्कार सॉफ्टवेयर जॉब विशेष कार्यक्रम के स्वागत नानु दिवेश रे सॉफ्टवेयर जगत्तिनाद्यंत संचलन हुट्टु हाक्ता इदे नॉन आईटी बैकग्राउंड इंदा बंदिद्रू कूड ई सॉफ्टवेयर क्षेत्र दल्ली उद्योगवन्न कंडुकोळ्ळोदक्के साध्यव ई बग्गे मातड्लिक्के इवत्तु नम्म कार्यक्रमदल्लि मोदलनेदागि सॉफ्टवेयर डेवलपर आगिरुवंत शिवकुमार भागियागिद्दारे नमस्कार राइट इन नम्म कार्यक्रमदल्लि सॉफ्टवेयर इंजिनियर आगिरुवंत मुरळी कृष्ण भागियागिद्दारे नमस्कार ರೈಟ್ ಶಿವಕುಮಾರ್ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ನನ್ನ ಹೆಸರು ಬಿ ಆರ್ ಶಿವಕುಮಾರ್ ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅನಂತಪುರದಲ್ಲಿ ನಾನು ಬಿ ಟೆಕ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರೋದು ನಾನೀಗ ಫಿನ್ಸಿಟಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಿದ್ದೀನಿ ರೈಟ್ ಮುರಳಿ ಕೃಷ್ಣ ಅವರೇ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ನನ್ನ ಹೆಸರು ಮುರಳಿ ಅಂತ ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ ನಾನು ಇಂಜಿನಿಯರಿಂಗ್ನ ಕೊಯಮತ್ತೂರಲ್ಲಿ ಮುಗಿಸಿದೆ ಅದಾದ ನಂತರ ಈಗ ಆರ್ ನೆಟ್ವೆಸ್ಟ್ ಗ್ರೂಪ್ ಅಂತ ಒಂದು ಯುಕೆ ಬೇಸ್ಡ್ ಬ್ಯಾಂಕ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಓಕೆ ನೀವು ಇಸಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ಬಟ್ ಈಗ ಹೇಗೆ ನೀವು ಈ ಐಟಿ ಕ್ಷೇತ್ರದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತೀರಿ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಸೊ ಇಸಿ ಅನ್ನೋ ಇಸಿ ಹೆಂಗಂದ್ರೆ ಇಸಿ ಚೂಸ್ ಮಾಡೋದಕ್ಕೆ ಮುಂಚೆ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಹಾರ್ಡ್ವೇರ್ ಇಲ್ಲ ಸಾಫ್ಟ್ವೇರ್ ಇದರ್ ಆಫ್ ದ ಇದು ಕಡೆಗೆ ಹೋಗ್ಬೋದಂತ ಒಂದು ಇದು ಎಲ್ಲರೂ ಹೇಳ್ತಿದ್ರು ನಾನು ಅದೇ ಅದನ್ನೇ ಇದು ಇಟ್ಕೊಂಡು ಚಾಯ್ಸ್ ಇರುತ್ತೆ ಇಲ್ಲ ಈ ಕಡೆ ಹೋಗ್ಬೋದು ಆ ಕಡೆ ಹೋಗ್ಬೋದು ಅಂತ ಒಂದು ಫಾಲ್ಸ್ ಇದನ್ನು ನಂಬಿಟ್ಟು ನಾನು ಇಸಿನಲ್ಲಿ ಇದು ಮಾಡಿದೆ ಆಮೇಲೆ ಗೊತ್ತಾಯಿತು ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಡೈಲಮ ಇತ್ತು ಖಂಡಿತವಾಗ್ಲೂ ಡೈಲಮ ಇತ್ತು ಐ ಟಿನೂ ಅಷ್ಟೇ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಈಗಿರೋ ನಮಗೆ ಈಗಿರೋ ಎಜುಕೇಷನ್ ಸಿಸ್ಟಮಲ್ಲಿ ನೋಡಿಕೊಂಡ್ರೆ ಇಂಜಿನಿಯರಿಂಗು ಅಷ್ಟು ಜನಕ್ಕೆ ಇಂಟ್ರೆಸ್ಟ್ ಇಲ್ದಿರೋದ್ರೂ ಪ್ಯಾರೆಂಟ್ಸು ಇರೋ ಒಂದು ನಾರ್ಮಲ್ ಡಿಗ್ರಿ ಅಂದ್ರೇ ಈಗ ಇಂಜಿನಿಯರಿಂಗ್ ಆಗಿ ಎಲ್ಲ ಜಾಯಿನ್ ಆಗ್ತಿದ್ದಾರೆ ನಾನು ಜಾಯಿನ್ ಆಗಬೇಕಂತ ಇಂಜಿನಿಯರಿಂಗ್ ಜಾಯಿನ್ ಆದೆ ಸೊ ಒನ್ ಇಯರ್ ಟೂ ಇಯರ್ ಹಂಗೆ ತ್ರೀ ಇಯರ್ ಫೋರ್ ಇಯರ್ ಎಲ್ಲರ ಥರ ಮುಗಿಸ್ದೆ ಫಸ್ಟಿಂದನೂ ನನಗೆ ಏನಾದರೂ ಅಚೀವ್ ಮಾಡಬೇಕು ಅಂತ ಒಂದು ಗುರಿ ಅಂತ ಇತ್ತು ಸೊ ಆಗ ಸ್ವಲ್ಪ ಎಲ್ಲರನ್ನ ಕನ್ಸಲ್ಟ್ ಮಾಡುವಾಗ ಟ್ವೆಲ್ತ್ ಆದಮೇಲೆ ಒಂದು ಚಾಯ್ಸಸ್ ಹುಡುಕೋವಾಗ ಇಸಿ ತಗೊಳ್ಳೋಣ ಅಂತ ಅನಿಸಿ ಇಸಿ ತಗೊಂಡೆ ಡೈಲಮಲ್ ಇದ್ದಾಗ ಸೊ ಅಚೀವ್ ಮಾಡಬೇಕಂತ ಇದ್ದಾಗ ಫಸ್ಟಲ್ಲಿ ಐ ಟಿ ಕೋಡಿಂಗ್ ಕಡೆಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾಕೋ ಅದರಿಂದನೇ ದೂರ ಹೋಗ್ತಿದ್ದೆ ಕೋಡಿಂಗ್ ಏನು ಮೇಬಿ ಅದು ಯಾರು ಕಲಿಸಿರಲಿ ಯಾರು ಅದ್ರ ಬಗ್ಗೆ ನನಗೆ ಮಾಹಿತಿ ಆಗಲಿ ಅದ್ರ ಬಗ್ಗೆ ಏನು ಹೆಂಗಿದು ಮಾಡಬೇಕು ಏನಕ್ಕೆ ಯೂಸ್ ಆಗುತ್ತೆ ಫೈನಲ್ ಔಟ್ಪುಟ್ ಏನು ಇದರಿಂದ ಅಂತ ಒಂದು ಇದನ್ನು ಯಾರು ನನಗೆ ಅಷ್ಟು ಗೈಡೆನ್ಸ್ ಇರಲಿಲ್ಲ ಫಸ್ಟು ಆ ಗೈಡೆನ್ಸ್ ಇಲ್ದಿದ್ದರಿಂದ ನಾನು ಓ ಅಚೀವ್ ಮಾಡಬೇಕಂದ್ರೆ ಎಲ್ಲರೂ ಎಲ್ಲ ಫೀಲ್ಡಲ್ಲೂ ಅಸೆಸ್ ಮಾಡಿದಾಗ ಈ ಗೌರ್ಮೆಂಟ್ ಜಾಬ್ಸ್ ಆವಾಗ ಟ್ರೆಂಡ್ ಆಗಿ ನಡೀತಾ ಇತ್ತು ಒಂದು 2015 ನಾನು ಜಾಯಿನ್ ಆದ ಇಂಜಿನಿಯರಿಂಗು 2015 ಇದ್ದಾಗ ಈ ಗೌರ್ಮೆಂಟ್ ಜಾಬ್ನಲ್ಲಿ ಹೈಯೆಸ್ಟ್ ಅಂದರೆ ಟಾಪು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಡ್ರೀಮ್ ಹಾಂ ಡ್ರೀಮ್ ಎಲ್ರಿಗೂ ಡ್ರೀಮು ಅದು ನನಗೆ ಆವಾಗಲೇ ಎಲ್ಲ ರಿಸರ್ಚ್ ಮಾಡಿ ಎಲ್ಲರೂ ಮಾಡ್ತಿದ್ದಾಗ ನನಗೂ ಅನಿಸ್ತು ಇದು ನಾವು ಮಾಡ್ಬೋದು ಅಂತ ಸೊ ಅದಕ್ಕೆ ಕಾಲೇಜಿಂದಲೂ ಶುರು ಮಾಡಿದೆ ಪ್ರಿಪ್ರೇಷನ್ನ ಸೆಕೆಂಡ್ ಇಯರ್ ಆಯಿತು ಥರ್ಡ್ ಇಯರ್ ಫೈನಲ್ ಇಯರ್ ಡೈರೆಕ್ಟ್ ಕಾಲೇಜಲ್ಲೇ ಪ್ಲೇಸ್ಮೆಂಟ್ಸ್ ಬೇಡ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟೆ ಒಂದು ಕಾನ್ಫಿಡೆನ್ಸಿಂದ ಇದು ನಮ್ಮ ಕೈಯಲ್ಲಿ ಅಚೀವ್ ಮಾಡ್ಬೋದು ಅಂತ ಅದಾದಮೇಲೆ ಒಂದು ಕಾಲೇಜ್ ಆದಮೇಲೆ ಹೈದರಾಬಾದ್ಗೆ ಒಂದು 3 months ಪ್ರಿಪ್ರೇಷನ್ಗೆ ಅಲ್ಲಿ ಹೊರಟಿ ಅಲ್ಲಿ ಸ್ಟೇ ಮಾಡಿ ಪ್ರಿಪ್ರೇಷನ್ ಮಾಡ್ತಿದ್ದಾಗ ಒಂದು ಫಸ್ಟ್ ಇಯರ್ ಆದಮೇಲೆ ರಿಯಾಲಿಟಿ ಕಿಕ್ ಶುರುವಾಯಿತು ಫಸ್ಟ್ ಅಟೆಂಪ್ಟ್ ಫೇಲಿಯರ್ ಕಂಪ್ಲೀಟ್ ಡ್ರಾಸ್ಟಿಕ್ ಫೇಲಿಯರು ಹೆಂಗಂದ್ರೆ ಮಿನಿಮಮ್ ಮಾರ್ಕ್ಸು ಬರಲಿಲ್ಲ ಫಸ್ಟ್ ಸ್ಟೇಜಲ್ಲೇ ಡಿಸ್ಕ್ವಾಲಿಫೈ ಆಗೋದು ಆವಾಗ ಇನ್ನು ಸೀರಿಯಸ್ ಆಗಿ ಕುತ್ಕೊಂಡು ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಕೊಟ್ಟಿದ್ರೇನು ಆಗಲಿಲ್ಲ ಕಾಂಪಿಟೇಷನ್ನು ಅಷ್ಟಿತ್ತು ಸೊ ಹಂಗೆ ನಾನು ಎಲ್ಲರ ಥರ ಮಾಡಿದೆ ಇದು ಈ ಕಡೆ ಪ್ರೈವೇಟ್ ಜಾಬು ಇದ್ರ ಕಡೆ ಆಸಕ್ತಿ ತೋರಿಸ್ಲಿಲ್ಲ ಸೊ ಮಾಡಿದ್ರೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಒಂದು ಇದಿತ್ತು ಅದರಿಂದ ಅದು ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡಿದೆ ಆಗಲಿಲ್ಲ ಆಮೇಲೆ ಇನ್ನೊಂದು ಇಯರು ಯೋಚನೆ ಮಾಡಿದೆ ಶಿಫ್ಟ್ ಮಾಡೋಣ ಇನ್ನೂ ಟ್ರೈ ಮಾಡೋಣ ಇನ್ನೂ ಡ್ರ್ಯಾಗ್ ಮಾಡಿದ್ರೆ ಆಗುತ್ತೆ ನಮ್ಮ ಕೈಯಲ್ಲಿ ಅಂತ ಒಂದು ನಂಬಿಕೆಯಲ್ಲಿ ಇದ್ದಾಗ ಸಾಕು ಅಂತ ಎಲ್ಲೋ ಒಂದು ಫುಲ್ ಸ್ಟಾಪ್ ಇಡಬೇಕು ಕೆರಿಯರ್ನ ಮುಂದುವರಿಸ್ಬೇಕು ಆವಾಗ ರಿಸರ್ಚ್ ಮಾಡಿದಾಗ ಫಸ್ಟು ಐ ಟಿ ನನಗೆ ಆಸಕ್ತಿ ಇರಲಿಲ್ಲ ಅಂತ ಹೇಳಿದೆ ಅಲ್ಲ ನಾನು ಸೊ ಆಮೇಲೆ ಒಬ್ಬೊಬ್ಬರನ್ನ ನೋಡಿ ಸೊ ಇವರು ಮಾಡ್ತಿದ್ದಾರೆ ಅಂದರೆ ನಮಗೂ ಮಾಡ್ಬೋದು ಅಂತ ಒಂದು ವೃತ್ತಿ ಅಂತೀವಲ್ಲ ವೃತ್ತಿ ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಅಚೀವ್ ಮಾಡಬೇಕಂದ್ರೆ ಒಂದು ಇದು ತಗೋಬೇಕಂತ ಆವಾಗ ಸ್ಕ್ರ್ಯಾಚಿಂದ
ಪ್ರಾಬ್ಲಮ್ ಸಾಲ್ವಿಂಗ್ ನ ಕಲಿಯೋದು ಸ್ವಂತವಾಗಿ ಶುರು ಮಾಡಿದೆ. ಅದಾದ್ಮೇಲೆ ಒಬ್ಬೊಬ್ಬರನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಈ ಥರ ಸ್ವಿಚ್ ಮಾಡಿದೆ. ರೈಟ್, ವೆರಿ ನೈಸ್. ಶಿವಕುಮಾರ್, ನೀವು ಸಿವಿಲ್ ಬ್ಯಾಕ್ಗ್ರೌಂಡ್ ಇಂದ ಬರ್ತೀರಿ, ಬಟ್ ಕೋಡಿಂಗ್ ಬಗ್ಗೆ ಹೆಂಗೆ ಇಂಟ್ರೆಸ್ಟು, ಹೆಂಗೆ ಅದನ್ನ ನೀವು ಅಡಾಪ್ಟ್ ಮಾಡ್ಕೋತಾ ಹೋಗ್ತೀರಿ ಅಂತ? ಫಸ್ಟ್ ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀನಿ. ನಮ್ಮಪ್ಪ ಅಡುಗೆ ಮಾಡ್ಕೊಂಡಿರೋದು, ಫಂಕ್ಷನ್ಸ್ಗೆ ಈ ಥರ ಅಡುಗೆ ಮಾಡ್ತಾರೆ. ಫೈನಾನ್ಷಿಯಲಾಗಿ ತುಂಬ ಪ್ರಾಬ್ಲಮ್ಸ್ ಇತ್ತು ನಮಗೆ. ಲೈಕ್ ನಾನು ಏನೋ ಒಂದು ಜಾಬ್ ಆದರೆ ತಂದ್ಕೊಬೇಕು, ನನ್ನ ಓನ್ ಎಕ್ಸ್ಪೆನ್ಸಸ್ನ ನಾನು ಬೇರ್ ಮಾಡಬೇಕು ಅಂತ ಇತ್ತು ನನಗೆ. ಅದಕ್ಕೆ ವೆಜಿಟೇಬಲ್ ಕಟ್ಟಿಂಗ್ ಹೋಗ್ತಿದ್ದೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ, ಹಂಗೆ ಪ್ಯಾರಲ್ ಆಗಿ ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಯಾಕಂದರೆ ಜಾಬ್ ತಂದ್ಕೊಳ್ಳೋಕ್ಕೆ ಅದೊಂದು ಸೋರ್ಸ್. ತುಂಬ ಜನ ಗೇಟ್ ಓದ್ರೆ ಸಿವಿಲಲ್ಲೇ ಒಳ್ಳೆ ಜಾಬ್ ಪಡ್ಕೊಬೋದು, ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು ಅಂತ ಹೇಳ್ತಿದ್ರು. ಓಕೆ, ಇದು ಗೇಟ್ ಫಸ್ಟ್ ಗೇಟ್ ಆದರೆ ಫಿಕ್ಸ್ ಮಾಡ್ಕೊಳ್ಳೋಣ, ಇದಾದರೆ ಓದೋಣ, ನೆಕ್ಸ್ಟ್ 4 ಇಯರ್ಸ್ ಆದಮೇಲೆ ಒಂದು ಜಾಬ್ಗಾದರೆ ಲ್ಯಾಂಡ್ ಆಗ್ಬೋದು, ಒಂದು ಸೇಫ್ ಸೈಡ್ ಇಡೋಣ. ನೆಕ್ಸ್ಟ್ ಏನಾದರೂ ಅಪ್ಸ್ಕಿಲ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಆಲೋಚನೆ ಮಾಡೋಣ. ಪ್ರಸ್ತಕ್ಕಾದ್ರೆ ಒಂದು ಸೋರ್ಸ್ ಆದರೆ ಇದೆಯಲ್ಲ, ಗೇಟ್ ಪ್ರಿಪೇರ್ ಆಗ್ತಿದ್ದೆ. ಆಗ್ತಾ ಇರುವಾಗ ಅಂದರೆ ಲಾಂಗ್ ಟೈಮ್ ನಾವು ಓದಬೇಕು ಇದನ್ನು ಕ್ರ್ಯಾಕ್ ಮಾಡ್ಬೇಕಂದ್ರೆ, ಇದು ತುಂಬ ಕಷ್ಟ ಅಂತಾದರೆ ಅರ್ಥ ಆಯಿತು ಓದುವಾಗ. ಯಾಕಂದರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಅವ್ರು ಹೇಳ್ದಂಗೆ ಯು ಪಿ ಎಸ್ ಸಿ ಈ ಥರ ಗೇಟ್ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ನಮಗೆ ಬೇಗ ಜಾಬ್ಗೆ ಲ್ಯಾಂಡ್ ಆಗಬೇಕು, ನಮ್ಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅಂದಾಗ ಆ ಲಾಂಗ್ ಟೈಮ್ ಕೂತ್ಕೊಬಾರ್ದು ಅಂತ ನನಗೆ ಅರ್ಥ ಆಯಿತು. ಆವಾಗ ಈ ನಾಲೆಡ್ಜ್ ಸಿವಿಲಲ್ಲಿ ಇಟ್ಟು ನಾನು ಏನಾದರೂ ಜಾಬ್ ತಂದ್ಕೊಬೋದಾ ಅಂತ ಆಲೋಚನೆ ಮಾಡಿದಾಗ ಖಚಿತವಾಗಿ ತಂದ್ಕೊಬೋದು 100% ಅಂತ ನನಗೊಂದು ಆಲೋಚನೆ ಬಂತು. ಟ್ರೈ ಮಾಡಿದೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ನನಗೆ ಸಿವಿಲಲ್ಲಿ ಜಾಬ್ ಬಂತು. ಓಕೆ, ಆಸ್ ಎ ಕ್ಯೂಎಸ್ ಪ್ಲಾನಿಂಗ್ ಇಂಜಿನಿಯರ್ ತರ 1.5 ಇಯರ್ ನಾನು ಸಿವಿಲ್ ಇಂಜಿನಿಯರಿಂಗ್ ಜಾಬ್ ಅಲ್ಲೇ ಮಾಡ್ತಿದ್ದೀನಿ. ಮಾಡುವಾಗ ಲೈಕ್ ನನಗೇನು ಅನಿಸ್ತಂದ್ರೆ ಒಂದು 4 walls ಎನ್ವಿರಾನ್ಮೆಂಟ್ ಅಲ್ಲೇ ಕಲ್ತಿದ್ದನ್ನೇ ರಿಪೀಟೆಡ್ ಮೋಡ್ ಅಲ್ಲೇ ಅದನ್ನೇ ಮಾಡ್ತಾ ಹೋಗ್ತಾ ಇದ್ದೀನಿ ತಪ್ಪಿದ್ರೆ ಒಳ್ಳೆ ಸ್ಕಿಲ್ ಡೆವಲಪ್ ಮಾಡ್ತಾ ಇಲ್ಲ, ಕೆರಿಯರ್ ಗ್ರೋತ್ ಇಲ್ಲ, ಇಂಟ್ರಾಕ್ಷನ್ ಇಲ್ಲ ಫ್ಯಾಮಿಲಿ ಹತ್ರ, ವಾಟ್ ಎ ಬೋರಿಂಗ್ ಜಾಬ್ ಅನಿಸ್ತು ನಂಗೆ. ಲೈಕ್ ಈ ತರ ಇರಬಾರ್ದಲ್ಲ, ನಮ್ ಫೇಸ್ ಆಫ್ ಲೈಫ್ ಅಲ್ಲೇ ಏನೋ ಅಚೀವ್ ಮಾಡಿದೀವಿ ಯಾ ಅನ್ನೋ ಉತ್ಸಾಹ ಬರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನನಗೆ ಏನೂ ಇಲ್ಲ, ಇದೇ ಈ ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ನಾನು ಏನಾದ್ರೂ ಬೇರೆದ್ ಮಾಡ್ಬೋದಾ ಅಂತ ನೋಡಿದಾವಾಗ ನನಗೆ ಬೇರೆದ್ ಏನ್ ಸಿಗ್ಲಿಲ್ಲ. ಲೈಕ್ ಈ ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ಡಿಸೈನಿಂಗ್ ಮೋಡ್ ಆಗ್ಲಿ ಯಾವ್ದಾದ್ರೂ ಒಂದು ಅಪ್ಸ್ಕಿಲ್ ಮಾಡ್ಕೊಳಕ್ಕೆ ಏನಾದ್ರೂ ಇನ್ಸ್ಟಿಟ್ಯೂಟ್ ಇದೆಯಾ ಅಂತ ನೋಡಿದಾವಾಗ ನಂಗೆ ಏನ್ ಸಿಗ್ಲಿಲ್ಲ. ಅವಾಗ ತುಂಬಾ ಜನ ಕೇಳದ್ ನಡೆದಿದೆ ಈ ತರ ಏನ್ ಮಾಡ್ಬೇಕು, ನನ್ನ ಕೆರಿಯರ್ ನಾ ಬೆಸ್ಟ್ ವೇಲೆ ತಗೊಂಡೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಹೇಳಿದ್ದೇನಂದ್ರೆ ಐ ಟಿಗೆ ಹೋಗಿದ್ದೀವಿ. ಓಕೆ, ಐ ಟಿಲಿ ಏನಿದೆ? ಅವಾಗ ಎಕ್ಸ್ಪ್ಲೋರ್ ಮಾಡ ಸ್ಟಾರ್ಟ್ ಮಾಡಿದೆ. ಐ ಟಿಲಿ ಏನಿದೆ ಅಂದಾವಾಗ ಐ ಟಿ ಅನ್ನೋದು ಒಂದೇ ಪದ, ಬಟ್ ಡಿಫರೆಂಟ್ ಸೆಕ್ಟರ್ಸ್ ಇದಾವೆ ಅದರೊಳಗೆ, ನಮಗೆ ಬೇಕಾಗಿದ್ದು ನಾವು ಚೂಸ್ ಮಾಡ್ಕೊಬೋದು ಅಂತ ನನಗಾದ್ರೆ ಅವಾಗ ಗೊತ್ತಾಯ್ತು. ಓಕೆ, ನಾನು ಯಾವ್ದ್ರೊಳಗೆ ಸ್ಟ್ರಾಂಗ್ ಇದ್ದೀನಿ ಅಂತ ನಾನು ಫಸ್ಟ್ ತಿಳ್ಕೊಬೇಕು. ಅವಾಗ ಕೋಡಿಂಗ್ ನಾವು ಕಲ್ತ್ಕೊಂಡ್ರೆ ನಮಗೆ ಗ್ರೋತ್ ತುಂಬ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ತಪ್ಪಿದ್ರೆ ಡೌನ್ಫಾಲ್ ಇರಲ್ಲ ಅಂತ ಹೇಳಿದ್ ನಾನು ಮೈಂಡ್ ಅಲ್ಲಿ ಬಿದ್ದ್ಬಿಡ್ತು. ರಿಜಿಸ್ಟರ್ ಆಯ್ತು. ಓಕೆ, ಇದನ್ನ ನಾನು ಸ್ಕಿಲ್ ಆಗಿ ಇಟ್ಕೊಂಡು ಇದನ್ನ ನಾನು ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು ಅನ್ನೋ ಬೀಜ ಅಲ್ಲಿ ಬಿದ್ದು ಫಸ್ಟ್ ನಂಗೆ ಅದನ್ನ ಕಲ್ತ್ಕೊಂತ ಹೋದೆ. ರೈಟ್, ನೀವು ಕರಿಯರ್ ಅಲ್ಲಿ ಗ್ಯಾಪ್ ಅಂತ ಒಂದು ಆಗುತ್ತೆ, ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು ನನಗೆ, ಬಟ್ ಹೆಂಗೆ ಜಾಬ್ ತಗೊಂಡಿದ್ದು ಹೇಗೆ ನೀವು ಅಂತ? ಸೊ ನಾನು ಹೇಳಿದ್ನಲ್ಲ, ಈಗ 3 ಇಯರ್ಸ್ 4 ಇಯರ್ಸ್ ಇಂಜಿನಿಯರಿಂಗ್ ಆದಮೇಲೆ ಈ ಯು ಪಿ ಎಸ್ ಸಿ ಪರೀಕ್ಷೆಗೆ ನನಗೆ 3 ಇಯರ್ಸ್ ಅಟೆಂಪ್ಟ್ಸ್ ಕೊಟ್ಟು ಆಗಲಿಲ್ಲ ಅಂತ. ಸೊ ಈ ಥರ ನನಗೆ ಒಂದು ಗ್ಯಾಪ್ ಇತ್ತು, ಒಂದು ಆಡ್ ಸಿನೇರಿಯೋ. ಈಗ ನಮಗೆ ಗೊತ್ತು ಈಗ ಆಚೆ ಜಾಬ್ ಮಾರ್ಕೆಟಲ್ಲಿ ಹೆಂಗಿದೆ ಅಂದರೆ, ಎಕ್ಸ್ಪೀರಿಯನ್ಸ್ ಅವ್ರಿಗೆ ಜಾಬ್ ಸಿಗೋದೇ ಕಷ್ಟ. ಕಷ್ಟ ಅಂದರೆ ಸ್ಕಿಲ್ಸ್ ಇದ್ರೇನು ಎಕ್ಸ್ಪೀರಿಯನ್ಸ್ ಇದ್ರೇನು ಸಹ, ಈಗ ಈ ಡಿಪ್ರೆಷನ್ನು ಈ ರಿಸೆಷನ್ ಎಲ್ಲ ನಡೀತಿರೋ ಸಮಯದಲ್ಲಿ ಆ ಜಾಬ್ ಪಡೆಯೋದು ಐ ಟಿನಲ್ಲಿ ಸ್ವಲ್ಪ ಕಷ್ಟ. ಐ ಟಿನೆಲ್ಲ ಯಾವ ಸೆಕ್ಟರ್ ಅಂದ್ರೂ ಕಷ್ಟನೇ. ಬಟ್ ಅದೇ ಟೈಮಲ್ಲಿ ನನಗೂ 3 ಇಯರ್ಸ್ ಮಾಡ್ಬೋದಾ ಇಲ್ಲ ಆಗುತ್ತಾ, ನನಗೆ ಒಂದು ಎಕ್ಸ್ಪೀರಿಯನ್ಸು ಇರಲಿಲ್ಲ, ಪ್ಲಸ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡು, ಇ ಸಿ ಬೇರೆ, ಎಲ್ಲ ಕಂಪನೀಸು ರಿಕ್ವೈರ್ಮೆಂಟ್ ಏನಂದರೆ ಎಲ್ಲ ಕಡೆ ಐ ಟಿ ಸಿ ಎಸ್ ಸಿ ಇದನ್ನೇ ಕೇಳ್ತಿದ್ರು ಮೋಸ್ಟ್ಲಿ. ಯಾವುದೋ ರ್ಯಾರ್ ಕಂಪ್ನೀಸ್ ಇ ಸಿನೂ ಕವರ್ ಮಾಡ್ತಿದ್ರು. ಆ ಥರ ಒಂದು ಕಾನ್ಫಿಡೆನ್ಸ್ ಒಂದು ಸಿನೇರಿಯೋ ಫೇಸ್ ಮಾಡಿದಾಗ ನನಗೆ. ಸೊ ಏನಂದರೆ ಅವಕಾಶ ಅಂತೂ ಖಂಡಿತವಾಗ್ಲೂ ಇದೆ. ಇದು ಯು ಪಿ ಎಸ್ ಸಿ ಥರ ಅಲ್ಲ, ಅಲ್ಲಿ 1,000 ಪೋಸ್ಟ್ಗೆ 100,000 ಜನ ಪೋಟಿ ಮಾಡಿ ಲಾಸ್ಟಲ್ಲಿ
ಯಾರೋ 1000 ಜನ ಅದರಲ್ಲಿನೂ 100 ಜನನೇ ಐಎಎಸ್ ಟಾಪ್ ಪೋಸ್ಟಿಂಗ್ಸ್ ಸಿಗುತ್ತೆ ಅಷ್ಟು ಫಿಲ್ಟರ್ ಆಗುತ್ತೆ ಅಷ್ಟು ಫಿಲ್ಟರ್ ಆಗುತ್ತೆ ಅಲ್ಲೇ ನಾವು ಮಾಡಿದೀವಿ ಅಂದ್ರೆ 3 ವರ್ಷ ಅಲ್ಲೇ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಇಲ್ಲಿ ಇಷ್ಟ ಅವಕಾಶ ಇದೆ ಅವಕಾಶ ಇಲ್ಲೇ ಅಂದ್ರೇನು ಇಲ್ಲ ಅಂದ್ರೇನು ಕ್ರಿಯೇಟ್ ಮಾಡಬಹುದು ಅವಕಾಶನ ನಿಮಗೆ ಸ್ಕಿಲ್ ಇದ್ರೆ ಅವಕಾಶ ಕ್ರಿಯೇಟ್ ಮಾಡಬಹುದು ಲೈಕ್ ನೀನು ಫ್ರೀಲಾನ್ಸಿಂಗ್ ಮಾಡಬಹುದು ಇಲ್ಲ ಅಂದ್ರೆ ಸ್ಕಿಲ್ ಇದ್ರೆ ನಮ್ಮ ಕೈಯಲ್ಲಿ ಒಂದು ಇವಾಗ ಶಿವ ಅವರು ಹೇಳಿದಂಗೆ ಐ ಟಿ ಅಲ್ಲಿ ಇಷ್ಟು ಇದೆ ಅಂತ ಇದ್ರಂದ್ರಲ್ವಾ ಸೊ ಅದೇ ಥರ ಎಲ್ಲ ಸೆಕ್ಟರ್ಸ್ಗೂ ಐ ಟಿ ರಿಕ್ವೈರ್ಮೆಂಟ್ಸ್ ಇರುತ್ತೆ ಈಗ ಈ ನ್ಯೂಸ್ ಚಾನಲ್ಗೆ ಆಗಲಿ ನಮಗೆ ಸಾಫ್ಟ್ವೇರ್ಸ್ ಬಿಲ್ಡ್ ಮಾಡಬೇಕು ವೆಬ್ ಡೆವಲಪ್ಮೆಂಟ್ ಆಗಲಿ ಡೇಟಾ ಇಂಜಿನಿಯರಿಂಗ್ ಆಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಸೊ ಇದಕ್ಕೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕಲ್ವಾ ಹೌದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕಂದಾಗ ಖಂಡಿತವಾಗ್ಲೂ ಸ್ಕಿಲ್ ಇದ್ರೆ ಎಲ್ಲೋ ಒಂದು ಕಡೆ ನಮಗೆ ಅವಕಾಶ ಅಂದರೆ ಉಂಟು ಸೊ ಇದೊಂದು ಭರವಸೆ ಕಾನ್ಫಿಡೆನ್ಸ್ ಹುಟ್ಟಿತು ಫ್ರೆಂಡ್ಸು ಎಲ್ಲ ಕಡೆ ಪ್ಲೇಸ್ ಮಾಡ್ತಿದ್ರು ಸೊ ಪ್ಲೇಸ್ ಆಗಿದ್ರು ಒಂದು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಅವ್ರದ್ದು ಒಂದು ಮೋಟಿವೇಶನ್ ಆಗಿ ಆ್ಯಕ್ಟ್ ಮಾಡ್ತು ಹಂಗೆ ನಾನು ಕೆರೆ ನನ್ನ ಇದನ್ನ ಶುರು ಮಾಡಿದೆ ಐ ಟಿ ಜರ್ನಿನ ಹಂಗೆ ಈಗ ಇಲ್ಲಿ ಲ್ಯಾಂಡ್ ಆಗಿದೆ ರೈಟ್ ಸಿವಿಲ್ ಟು ಕೋಡಿಂಗ್ ಅಂದ್ರೆ ಇಟ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್ ಅದೇ ಡಿಫ್ರೆಂಟ್ ಟು ಇದೇ ಡಿಫ್ರೆಂಟ್ ಬಟ್ ಕಾನ್ಫಿಡೆನ್ಸ್ ಬಂದಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಎಲ್ಲಿ ಕಾನ್ಫಿಡೆನ್ಸ್ ಸಿಕ್ತು ಹ್ಯಾಗೆ ಕಾನ್ಫಿಡೆನ್ಸ್ ಬಂತು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಕೋಡಿಂಗ್ ಅಂತ ಫಸ್ಟ್ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಐ ಟಿಗೆ ಶಿಫ್ಟ್ ಆಗಬೇಕು ಅಂದರೆ ಎಲ್ಲರಿಗೂ ಇನಿಷಿಯಲ್ ಫಿಯರ್ ಆದರೆ ಇರುತ್ತೆ ಲೈಕ್ ಕೋಡಿಂಗ್ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಏನೋ ಫಸ್ಟ್ ಇಯರಲ್ಲೇ ಪ್ರತಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಾನ್ ಐ ಟಿ ಆದರೂ ಕೂಡ ಎಲ್ಲೋ ಸ್ವಲ್ಪ ಒಂದು ಸೆಮ್ಮಲ್ಲೇ ಒಂದು ಎರಡು ಸಬ್ಜೆಕ್ಟ್ ತಗಲಿರುತ್ತೆ ಒಂದು ಅದನ್ನು ಬೈಹಾರ್ಟ್ ಮಾಡು ಏನೋ ಒಂದು ಬರೆದಿರ್ತೀವಿ ತಪ್ಪಿದ್ರೆ ನಮಗೆ ಪೂರಾ ಸ್ಕಿಲ್ ಅನ್ನೋದು ಬರಲ್ಲ ಅದರೊಳಗೆ ಇನಿಷಿಯಲ್ ಫಿಯರ್ ಅಂದರೆ ತುಂಬ ಇತ್ತು ಲೈಕ್ ಐ ಟಿ ಶಿಫ್ಟ್ ಮಾಡಬೇಕಂತಾದರೆ ಡಿಸೈಡ್ ಮಾಡಿದ್ದೀವಿ ಬಟ್ ಇದು ಆಗತ್ತೆ ನಮ್ಮ ಕೈಲೇ ಅಂತ ನಾನು ಸೆಲ್ಫ್ ಡೌಟ್ ಅಂತಾರಲ್ಲ ಆ ಥರ ಕ್ರಿಯೇಟ್ ಆಯಿತು ನಾನು ಈ ಕರಿಕ್ಯುಲಮ್ ಓದೆ ಫಸ್ಟ್ ಏನೇನಿದೆ ಏನೇನು ಓದಬೇಕು ನಾವು ಓಕೆ ಇದೆ ಇಷ್ಟು ನಾವು ಹೆಚ್ ಟಿ ಎಮ್ ಎಲ್ಲು ಸಿ ಎಸ್ ಎಸ್ ಒಂದು ಲ್ಯಾಂಗ್ವೇಜ್ ಇದೆ ಆಮೇಲೆ ಈ ಥರ ಎಲ್ಲ ಕಲ್ತ್ಕೊಂಡು ಹೋಗ್ಬೇಕು ಅಂತ ಒಂದು ಆರ್ಡ್ರ್ ಆದರೆ ನೋಡಿದೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ್ರ ಮೇಲೆ ನಮಗೆ ಏನು ಅನಿಸ್ತು ಅಂದರೆ ಒಂದು ಚಿಕ್ಕ ಮಗುಗೆ ಸ್ಪೂನ್ ಫೀಡಿಂಗ್ ಮಾಡ್ದಂಗೆ ಮಾಡ್ದಾವಾಗ ಯಾಕೆ ಕಲ್ತ್ಕೊಳಕ್ಕಾಗಲ್ಲ ನಾವು ಕಲ್ತ್ಕೊಬೋದು ಇವಾಗ ಒಂದು ಕೋಡಿಂಗ್ ಕೊಟ್ಟರೆ ಅದರೊಳಗೆ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಡೆವಲಪ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ತುಂಬ ಪ್ರಾಬ್ಲಮ್ಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಆಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಆದರೆ ಬಿಲ್ಡ್ ಆಯ್ತು ನನಗೆ ಆ ಥರ ತುಂಬ ಪ್ರಾಬ್ಲಮ್ಸ್ ಮಾಡೋದು ನಡೆದಿದೆ ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಅಲ್ಲೇ ಬಿಲ್ಡ್ ಆಗಿದೆ ಯಾ ವಿ ಕ್ಯಾನ್ ಲರ್ನ್ ಖಚಿತವಾಗಿ ನಂಗೆ ಹೋಪ್ ಕೂಡ ಬಂತು ಯಾ ನಂಗೆ ಜಾಬ್ ಆದರೆ ಬರುತ್ತೆ ಅನ್ನೋದು ರೈಟ್ ಎಲ್ಲಿ ಕಲ್ತ್ರಿ ಯಾವ ಪ್ಲಾಟ್ಫಾರ್ಮ್ ನಿಮಗೆ ಇಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿ ನಿಂತು ಸೊ ಈಗ ಪ್ಲಾಟ್ಫಾರ್ಮ್ ಬಂದಾಗ ಹಲವಾರು ಪ್ಲಾಟ್ಫಾರ್ಮ್ಸ್ ಇರುತ್ತೆ ಸಾವಿರಾರು ಪ್ಲಾಟ್ಫಾರ್ಮ್ಸ್ ಈ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿಕೊಂಡಿದೆ ಅಂದರೆ ಯಾವುದು ಅಂತ ಸ್ಟೂಡೆಂಟ್ಸ್ಗೆ ಚೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಈಗ ಯಾರು ಹೊಸಬ್ರು ಬಂದಿರ್ತಾರೋ ಈಗ ಈ ಥರ ನನ್ನ ಆರ್ಟ್ ಸಿನೇರಿಯೋ ಈಗ 3 ಇಯರ್ಸ್ ಗ್ಯಾಪು ಇಲ್ಲ ಫ್ರೆಷರ್ಸ್ ಆಗಲೇ ಗ್ರ್ಯಾಜುಯೇಟ್ ಆಗಿರೋರು ಇಲ್ಲ ಶಿವ ಅವ್ರ ಥರ ಸಿವಿಲ್ ಇಂಜಿನಿಯರಿಂಗ್ ಆರ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಇವ್ರಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆವಾಗ ನಾನೇನು ಅಂದ್ಕೊಂಡೆ ಅಂದರೆ ಒಂದು ಕ್ರೈಟೀರಿಯಾ ಸೆಟ್ ಮಾಡಿಟ್ಟಿದೆ ಸೊ ನನಗೆ ಔಟ್ ಆಫ್ ದ ಟೌನ್ ಮೂವ್ ಮಾಡೋ ಅಷ್ಟು ಲಕ್ಸುರಿ ಇಲ್ಲ ಫಸ್ಟು ನಾನು ಫೈನಾನ್ಷಿಯಲ್ ಸಿನೇರಿಯೋ ಆಗ ಜಾಬ್ಲೆಸ್ಸು ಮನೆ ಕಡೆನೂ ಅಷ್ಟೇನೂ ಇಲ್ಲ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಸೊ ಆಗ ಮಾಡೋವಾಗ ನಾನು ಕ್ರೈಟೀರಿಯಾ ಪ್ರಕಾರ ಕಾಸ್ಟು ಕಡಿಮೆಯಲ್ಲಿ ಜಾಸ್ತಿ ಕಲಿಬೇಕು ಸ್ಕಿಲ್ಸ್ನ ಅಕ್ವೈರ್ ಮಾಡ್ಕೋಬೇಕು ಇಂಡಸ್ಟ್ರಿಗೆ ಬೇಕಾಗಿರೋ ಇಂಡಸ್ಟ್ರಿ ರೆಡಿನೆಸ್ಗೆ ಬೇಕಾಗಿರೋ ಸ್ಕಿಲ್ಸ್ನ ಪ್ರಾಜೆಕ್ಟ್ಸ್ನ ನಾವು ಕಲಿಬೇಕು ಹಂಗೆ ಎವಾಲ್ವೇಟ್ ಮಾಡಿದಾಗ ನಾನು ನೋಡಿದಾಗ ನನಗೆ ನೆಕ್ಸ್ಟ್ ವೇವ್ ಅಂತ ಒಂದು ಇದು ಸಿಕ್ತು ಸೊ ಫಸ್ಟ್ ಥಿಂಗ್ ಅದರಲ್ಲಿ ಏನಂದರೆ ಮದರ್ ಲ್ಯಾಂಗ್ವೇಜ್ ಫ್ಲೆಕ್ಸಿಬಿಲಿಟಿ ಸೊ ನಮ್ಮ ಬ್ರೈನ್ಗೆ ಹೆಂಗಂದ್ರೆ ಮದರ್ ಲ್ಯಾಂಗ್ವೇಜ್ ಇಂದ ಕಲಿಯೋದ್ರಿಂದ ಇನ್ನೂ ಹೆಚ್ಚು ಗ್ರಾಸ್ಪ್ ಆಗುತ್ತೆ ಏನೇ ವಿಷಯ ಆಗಲಿ ಅದು ಆ ಥರ ನೋಡಿಕೊಂಡ್ರೆ ಪ್ಲಸ್ ಫ್ಲೆಕ್ಸಿಬಿಲಿಟಿ ಇನ್ನೊಂದು ನಾವು ಏನಾದರೂ ಒಂದು ಐ ಟಿ ಅಲ್ಲಿ ಮಾಡ್ತಿರೋರಾಗ ಕಂಪ್ಯೂಟ್ರಲ್ಲಿ ಒಂದು ಲೈವ್ ಆಗಿ ಹ್ಯಾಂಡ್ಸ್ ಆನ್ ಮಾಡ್ತೀವಿ ಈಗ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಔಟ್ಪುಟ್ನ ನೋಡ್ಬೇಕಂದ್ರೆ ನೀನು ಲೈವಲ್ಲಿ ಒಂದೇ ಸಲ ನೋಡಿಬಿಟ್ಟು ಸಾಮಾನ್ಯ ಮನುಷ್ಯಿಂದ ಒಂದೇ ಸಲ ನೋಡಿಬಿಟ್ಟು ಅದು ಮಾಡೋಕ್ಕಾಗಲ್ಲ ಮೇ ಬಿ ಅದಕ್ಕೆ ಇರ್ತಾರೇನೋ ಆದರೆ ನನ್ನ ಪ್ರಕಾರ ನನಗೆ 2-3 ಸಲ ರೆಕಾರ್ಡಿಂಗ್ಸ್ ನೋಡೋದು ಅದನ್ನು ಹ್ಯಾಂಡ್ಸ್ ಆನ್ ಮಾಡೋದು ಔಟ್ಪುಟ್ನ ನೋಡೋದು ಡಿಬಗ್ ಅಂದರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೆಂಗೆ ಫಂಕ್ಷನ್ ವರ್ಕ್ ಆಗ್ತಿದೆ ಅಂತ ಆ ಥರ ನೋಡಿಕೊಂಡ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ಪ್ಲೇಸ್ಮೆಂಟ್ ರೆಡಿನೆಸ್ಸು ಇಂಡಸ್ಟ್ರಿ ಬೇಕಾಗಿರೋ ಸ್ಕಿಲ್ಸು ಪ್ಲಸ್ ಮೈಂಡ್ ಸೆಟ್ ಸೆಷನ್ಸ್
ಮೈಂಡ್ ಸೆಟ್ ಸೆಷನ್ಸ್ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗಲಿ, ಕಮ್ಯುನಿಕೇಶನ್ ಸಾಫ್ಟ್ ಸ್ಕಿಲ್ಸ್ ಆಗಲಿ, ಇದನ್ನ ಇಲ್ಲಿ ಸಿಗುತ್ತೆ ಅಂತ ಅರ್ಥ ಆಯ್ತು. ಸೊ ನಿಮ್ಗೆ ಅದೇ ಕಡಿಮೆ ಕಾಸ್ಟ್ ಅಲ್ಲಿ ಇಷ್ಟು ಸಿಗ್ತಾ ಇರೋವಾಗ ಇಷ್ಟೆಲ್ಲ ಖರ್ಚು ಮಾಡಿದೀವಿ ಯು ಪಿ ಎಸ್ ಸಿಗೆ, ಇಷ್ಟೆಲ್ಲ ಮಾಡಿದೀವಿ ಅಂದ್ಮೇಲೆ ಇದು ನಾಮಿನಲ್ ಮಾರ್ಜಿನಲ್ ಅನಿಸ್ತು ನನಗೆ ಅಮೌಂಟು. ಸೊ ಹಂಗೆ ನಾನು ಸ್ಟಾರ್ಟ್ ಮಾಡೋಣ ಒಂದು ನ್ಯೂ ಜರ್ನಿನ ಇಲ್ಲಿ ಇದು ಮಾಡಿ ಅಂತ ಶುರು ಮಾಡಿದೆ. ಒಂದು 8 ಮಂತ್ಸ್ ತಗೊಂತು ನನಗೆ, 8 ಮಂತ್ಸ್ರಲ್ಲಿ ಒಳ್ಳೆ ಜಾಬ್. ಅಂದರೆ ಈ ಜಾಬ್ಗೆ ಮುಂಚೆ ಫೇಲಿಯರ್ಸ್ ಆಬ್ವಿಯಸ್ಲಿ ಇರುತ್ತೆ. ಒಂದು 20 ನಿಯರ್ಲಿ ಕಂಪ್ನೀಸಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ಇಂಟರ್ವ್ಯೂ ಹೋಯಿತು. ಸೊ ಕೂತ್ಕೊಂಡು ಇವ್ರ ಜೊತೆನೆ ಮಾಕ್ ಇಂಟರ್ವ್ಯೂ ಸೆಷನ್ಸ್ ಇರುತ್ತೆ, ಲೈಕ್ ರಿಯಲ್ ಟೈಮ್ ಇಂಟರ್ವ್ಯೂ ಹೆಂಗೆ ನಡೆಯುತ್ತೋ ಇವ್ರು ಹಂಗೆ ಕಂಡಕ್ಟ್ ಮಾಡ್ತಾರೆ. ಆ ಥರ ಜಾಸ್ತಿ ಇಂಟರ್ವ್ಯೂಸ್ನ ಲೈಕ್ ಅನ್ಲಿಮಿಟೆಡ್ ಇಂಟರ್ವ್ಯೂಸ್ ತಗೋದು ನಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋವರೆಗೂ. ಸೊ ಅದರಿಂದ ನಮ್ಗೆ ಫೀಡ್ಬ್ಯಾಕ್ ಸಿಗುತ್ತೆ, ನೀನು ಇಲ್ಲಿ ತಪ್ಪು ಮಾಡ್ತಿದ್ಯಾ, ಇಲ್ಲಿ ಕರೆಕ್ಟ್ ಮಾಡ್ಕೋ. ಸೊ ನೆಕ್ಸ್ಟ್ ಇಂಟರ್ವ್ಯೂಗೆ ಅದು ಹೆಲ್ಪ್ ಆಗುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೆ, ತಿರ್ಗಾ ಹಂಗೆ ಹಂಗೆ ನೆಕ್ಸ್ಟ್ ಇಂಟರ್ವ್ಯೂ ಬಂದು ಒಂದು ಒಳ್ಳೆ ಆಪರ್ಚುನಿಟಿ ಕ್ಲಿಕ್ ಆಯಿತು, ಹಂಗೆ ಪ್ಲೇಸ್ ಆಯ್ತು. ಸಕ್ಸಸ್ಫುಲ್ ಜೀವನ, ಸಕ್ಸಸ್ಫುಲ್, ವೆರಿ ನೈಸ್. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನ್ ಐಟಿ ಬ್ಯಾಕ್ಗ್ರೌಂಡ್ ಇಂದ ಬಂದರೂ ಕೂಡ ಸಾಫ್ಟ್ವೇರ್ ಲೋಕದಲ್ಲಿ ತಮ್ಮದೇ ಆದಂತಹ ಕೆಲಸವನ್ನ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂತ ವೈಡ್ ಜಗತ್ತಿದು ಸಾಫ್ಟ್ವೇರ್ ಅಂತ ಸಂದರ್ಭದಲ್ಲಿ ನಾನ್ ಐಟಿ ಬ್ಯಾಕ್ಗ್ರೌಂಡ್ ಇಂದ ಬಂದವರು ಇಲ್ಲೂ ಕೂಡ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಹಲವಾರು ವಿಚಾರಗಳನ್ನ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ಸಾಫ್ಟ್ವೇರ್ ಕ್ಷೇತ್ರ ಅಂದಾಗ ಜಗತ್ತಿನಾದ್ಯಂತ ಭೂಮ್ ಆಗಿರುವಂತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹಲವರು ಅಂದ್ಕೊಂಡಿರೋದೇ ಇಲ್ಲ. ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದವರಂತೂ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಇವತ್ತು ಶಿವಕುಮಾರ್ ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡ್ತಾರೆ. ಶಿವಕುಮಾರ್, ನಿಮಗೆ ಯಾವ ಪ್ಲಾಟ್ಫಾರ್ಮ್ ಸಿಕ್ತು, ಹೆಂಗ್ ಟ್ರೈನಿಂಗ್ ಅನ್ನ ಪಡ್ಕೊಂಡ್ರಿ, ಹೇಗೆ ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಉದ್ಯೋಗವನ್ನ ಪಡ್ಕೊಂಡಿದ್ದೀರಿ ಅಂತ? ನಾನ್ ಐ ಟಿ ಇಂದ ಬಂದಾವಾಗ ಒಂದು ಐ ಟಿ ಲಿ ಲ್ಯಾಂಡ್ ಆಗೋದು ತುಂಬಾ ಕಷ್ಟ. ಬಟ್ ಅದರೊಳಗೆ ಮೇನ್ ಮೇಜರ್ ರೋಲ್ ಏನು ಪ್ಲೇ ಮಾಡುತ್ತೆ ಅಂದರೆ ಯಾವ ಇನ್ಸ್ಟಿಟ್ಯೂಟ್ ತೊಗೊಂಡಿದ್ದೀವಿ, ನಾವು ಹೆಂಗೆ ಕಲಿತಾ ಇದ್ದೀವಿ, ಕನ್ಸಿಸ್ಟೆಂಟಾಗಿ ಕಲಿತಾ ಇದ್ದೀವ ಇಲ್ವ ಅನ್ನೋದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನಾವು ತೊಗೊಂಡ್ವಿ ಕನ್ಸಿಸ್ಟೆಂಟಾಗಿ ಇಲ್ಲ, ಅವ್ರ ಮೇಲೆ ಬ್ಲೇಮ್ ಮಾಡ್ಬೋದು. ನಾವು ನಾವು ಎಷ್ಟು ಕನ್ಸಿಸ್ಟೆಂಟಾಗಿ ಕಲಿತಾ ಇದ್ದೀವಿ, ನಾವು ಚೆನ್ನಾಗಿ ಓದಿದ್ವ ಇಲ್ಲ ಅನ್ನೋದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದರೊಳಗೆ ನಾನು ಒಳ್ಳೆ ಇನ್ಸ್ಟಿಟ್ಯೂಟ್ ಯಾವುದು ಅಂತ ಹುಡುಕುವಾಗ ಮುರಳಿ ಅವರು ಹೇಳ್ದಂಗೆ ನೆಕ್ಸ್ಟ್ ವೇವೇ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ ಲೈಕ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ನಾವು ಯಾವಾಗಾದರೂ ಕಲಿಬೋದು, ನಮ್ಮ ಓನ್ ಪೇಸಲ್ಲೇ ನಾವು ಕಲ್ತ್ಕೊತ ಹೋಗ್ಬೋದು. ಲೈಕ್ ಅವ್ರ ಹರಿಯಲ್ಲಿದ್ದಾವಾಗ ನಾವು ಅವ್ರು ಏನು ಹೇಳಿದ್ರೆ ಅದು ಅವಾಗೇ ಕಲ್ತ್ಕೊಂಡ್ಬಿಟ್ಟು ನಾವು ಇಮಿಡಿಯೇಟಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ನಾಳೆ ಬೇರೆ ಕ್ಲಾಸ್ ಹೇಳ್ಬಿಡ್ತಾರೆ, ಅಯ್ಯೋ ನಮಗೆ ಇದು ಕಲ್ತಿಲ್ಲ ಅಲ್ಲ, ಹಾಂ ಡ್ರಾಪ್ ಆಯಿತು, ಅಲ್ಲಿ ಸ್ಟಾಪ್ ಮಾಡಿಬಿಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ಫ್ರೀಯಾಗಿ ನಮ್ಮ ಓನ್ ಪೇಸಲ್ಲೇ ನಾವು ಕಲ್ತ್ಕೊಂತ ಹೋಗ್ಬಿಡ್ಬೋದು. ಅದು ಒಂದು ಫಿಯರ್ ಆದರೆ ತಪ್ಪೋಯ್ತು, ಕನ್ಸಿಸ್ಟೆಂಟಾಗಿ ನಾವು ಮಾಡಬೇಕು. ಯಾ ಕನ್ಸಿಸ್ಟೆಂಟಾಗಿ ನಾವು ದಿನ ಈ ಸ್ಟಾರ್ಟಿಂಗ್ ಡೇಯಿಂದ ಜಾಬಲ್ಲಿ ಲ್ಯಾಂಡ್ ಆಗೋವರೆಗೆ ಪ್ರತಿ ದಿನ ನಾನು ನೀಟಾಗಿ ಆ ಕರಿಕ್ಯುಲಮ್ ಫಾಲೋ ಆಗ್ತಾ ಅವ್ರು ಕೊಟ್ಟಿದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಲಿ ಪ್ರಾಕ್ಟೀಸ್ ಆಗಲಿ ಕೋಡಿಂಗ್ ಪ್ರಾಕ್ಟೀಸ್ ಆಗಲಿ ಮಾಡ್ಕೊತ ಹೋಗ್ತಿದ್ದೆ. ಮಧ್ಯದಲ್ಲೇ ಪ್ರತಿಯೊಬ್ಬರಿಗೂ ಯಾರಿಗಾದರೂ ಆಗಲಿ ಒಂದು 10 ದಿವಸ ಉತ್ಸಾಹ ಇರುತ್ತೆ ಮಾಡಬೇಕು ಅಂತ, 20 ದಿವಸ ಇರುತ್ತೆ, ಆಮೇಲೆ ಸ್ವಲ್ಪ ಡಿಮೋಟಿವೇಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಜಾಬ್ ತಂದ್ಕೊತಾ ಇರ್ತಾರೆ, ಎಲ್ಲರೂ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಅಯ್ಯೋ ನಾನು ಇನ್ನೂ ಓದ್ತಾನೆ ಇದ್ದೀನಿ, ನನಗೆ ಜಾಬ್ ಬರುತ್ತೆ ನಿಜವಾಗ್ಲೂ, ಬರೋದಾದರೆ ಬಂದ್ಬಿಟ್ಟಿದ್ದೀನಿ ಐ ಟಿ ಸೈಡ್ಗೆ ಹೋಗ್ಬೇಕಂತ ಬರುತ್ತಾ, ಸೆಲ್ಫ್ ಡೌಟ್ ಆದರೆ ಬರುತ್ತೆ, ಹೌದಲ್ವಾ ಎಲ್ಲರಿಗೂ ತೀರಾ ಸಹಜ. ಯಾ ಹೌದು. ಅವಾಗ ಏನಾಗುತ್ತೆ ಅಂದರೆ ಮುರಳಿ ಅವ್ರು ಹೇಳ್ದಂಗೆ XPM ಕ್ಲಾಸಸ್ ಅಂತ ನಮಗೆ ಮೋಟಿವೇಟ್ ಮಾಡೋಕೆ ಒಂದು ಕ್ಲಾಸಸ್ ಇರುತ್ತೆ. ನೆಗೆಟಿವ್ ಮೈಂಡ್ ಸೆಟ್ ಅಂದರೆ ಏನು, ನೆಗೆಟಿವ್ ಮೈಂಡ್ ಸೆಟ್ ಅಂದರೆ ಏನು, ಪಾಸಿಟಿವ್ ಮೈಂಡ್ ಸೆಟ್ ಅಂದರೆ ಏನು, ಹೆಂಗೆ ಆಲೋಚನೆ ಮಾಡ್ಬೇಕು ನಾವು, ನಾವು ಕನ್ಸಿಸ್ಟೆಂಟಾಗಿ ಇರಬೇಕಂದ್ರೆ ಏನು ಮಾಡಬೇಕು, ಆ ಕ್ಲಾಸಸ್ ನಂಗೆ ತುಂಬ ಹೆಲ್ಪ್ ಆಯಿತು. ಲೈಕ್ ಯಾವ ಇನ್ಸ್ಟಿಟ್ಯೂಟಲ್ಲೂ ಓದಿ ಹೇಳ್ಕೊಡ್ತಾರಾಗಲಿ ನೀವು ಹೆಂಗಿರಬೇಕು, ಹೆಂಗೆ ಆಲೋಚನೆ ಮಾಡಿದ್ರೆ ನಿಮಗೆ ಜಾಬ್ ಬರುತ್ತೆ ಅನ್ನೋದು ಯಾರೂ ಹೇಳ್ಕೊಡಲ್ಲ, ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಅದು ಅದು ಬಿಟ್ಟು ಲೈಕ್ ಗೇಮಿಫೈಡ್ ಲರ್ನಿಂಗ್ ಅಂತ ಇರುತ್ತೆ. ಲೈಕ್ ನೀವೇನಾದರೂ ಒಂದು ಕೋಡಿಂಗ್ ಪ್ರಾಬ್ಲಮ್ ಮಾಡಿದ್ರೆ ಅದಕ್ಕೊಂದು ಪಾಯಿಂಟ್ಸ್ ಬರುತ್ತೆ, ಅಂದರೆ ಒಂದು 20 ಪಾಯಿಂಟ್ಸ್ 25 ಪಾಯಿಂಟ್ಸ್ ಅಂತ, ಹಂಗೆ ಆ ಥರ ಬಂದಾವಾಗ ಅದಕ್ಕೊಂದು ಇಷ್ಟು ಜನ ಅಂತ ಇರ್ತಾರೆ, 20 ಜನ ಇರ್ತಾರೆ, ಅದರೊಳಗೆ ನಾವು ಹೆಚ್ಚು ಕೋಡಿಂಗ್ ಪ್ರಾಕ್ಟೀಸ್ ಮಾಡಿದಾವಾಗ ನಮಗೆ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ. ಓಕೆ ಇವತ್ತು ನಾನು 900 or 1000 ಪಾಯಿಂಟ್ಸ್ನ ನಂಗೆ ಬಂದಿದೆ, ಇವತ್ತು ನಾನು ಏನೋ ಅಚೀವ್ ಮಾಡಿದ್ದೀನಿ, ಇವತ್ತು ಏನೋ ಕಲ್ತ್ಕೊಂಡಿದ್ದೀನಿ ಅಂತ ನೀಟಾಗಿ ಅದರೊಳಗೆ ಕಾಣುತ್ತೆ. ಮಾರ್ಕ್ಸ್ ಕಾರ್ಡ್, ಯಾ ಮಾರ್ಕ್ಸ್ ಕಾರ್ಡ್ತಾರೆ, ದಿವಸ ಮಾರ್ಕ್ಸ್ ಕಾರ್ಡ್ತಾರೆ. ಯಾಕೆ ನೆಕ್ಸ್ಟ್ ವೇವ್ ಯಾಕೆ ಮುರಳಿ ಅವರೇ? ನಾನು ಈಗ ಹೇಳಿದ್ನಲ್ಲ, ಈಗ ನೆಕ್ಸ್ಟ್ ವೇವ್ ಕ್ರೈಟೀರಿಯಾ ಸೆಟ್ ಮಾಡಿದ್ದೆ, ಈಗ ಮದರ್ ಟಂಗು ಫ್ಲೆಕ್ಸಿಬಿಲಿಟಿ ಇವೆಲ್ಲ ಅಂತ. ಫಸ್ಟ್ ಇನ್ನೊಂದೇನೆಂದರೆ ಕಂಪ್ಯೂಟ್ರು ಎಲ್ರಿಗೂ ಆಕ್ಸೆಸಿಬಿಲಿಟಿ ಇನ್ನೂ ಇಲ್ಲ,
ಎಲ್ಲರೂ ಐ ಅಗ್ರಿ ರೈಟ್. ಈಗ ವಿಲೇಜ್ ಲೆವೆಲ್ ವರೆಗೂ ಇನ್ನೂ ಅಷ್ಟು ಪೆನಿಟ್ರೇಷನ್ ಆಗಿಲ್ಲ ಕಂಪ್ಯೂಟರ್ಸ್. ಆಗಿದ್ದಾಗ ಒಂದು ನಾವು ಒಂದು ಹೊಸ ಹೈ ಎಂಡ್ ಸಿಸ್ಟಮ್ ತಗೊಂಡು ಈಗ ಸಾಫ್ಟ್ವೇರಲ್ಲಿ ಹೆಂಗಂದ್ರೆ ಎಲ್ಲ ಸಾಫ್ಟ್ವೇರ್ ನಾವೇ ಇನ್ಸ್ಟಾಲ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಎಲ್ಲ ನಾವೇ ಮಾಡ್ಕೊಳ್ಳೋ ಹೈ ಎಂಡ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಆದರೆ ನೆಕ್ಸ್ಟ್ ವೇವಲ್ಲಿ ಒಂದು ಹೊಸ ಫೀಚರ್ ನಂಗೆ ತುಂಬ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು. ಈ ಆ ಎನ್ವಿರಾನ್ಮೆಂಟ್ನ ಅದರಲ್ಲೇ ಕ್ರಿಯೇಟ್ ಮಾಡಿರ್ತಾರೆ. ಜಸ್ಟ್ ಬೇಸಿಕ್ ಒಂದು 20,000 ಲ್ಯಾಪ್ಟಾಪ್ ಇದ್ರೂ ಸಾಕು, ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿಬೋದು. ರೈಟ್. ಈಗ ನೆಕ್ಸ್ಟ್ ವೇವ್ ಅಲ್ಲಿ ನೀವು ಕಲ್ತಿದ್ದು ನಿಮ್ಮ ಜಾಬ್ ತಗೊಳಕ್ಕೆ ಹೆಂಗೆ ಹೆಲ್ಪ್ ಆಯಿತು? ಹಾಂ, ಇಲ್ಲಿಗೆ ಬಂದರೆ ಆ್ಯಕ್ಚುಲಿ ನಾನು ಪಿಯರ್ಸ್ ಕಂಪೇರ್ ಮಾಡಿದಾಗ ಸೊ ಅವರು ಕೊಟ್ಟಿರೋ ಒಂದು ಹೆಂಗಂದ್ರೆ ಚೀಟ್ ಶೀಟ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ಎಲ್ಲ ಲೈಕ್ ಇದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರೋ ಮಾಹಿತಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಕ್ಯಾಟಗರೈಸ್ ಮಾಡಿ ಒಂದು ಪಕ್ಕ ಇನ್ನೊಂದು ಹೌ ಟು ಡು ಹೌ ನಾಟ್ ಟು ಡು ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಜಾಬಲ್ಲಿ ಏನು ಮಾಡಬೇಕಂದ್ರೆ ಹ್ಯಾಂಡಿ ಆಗಿರಬೇಕು. ನಾವು ಏನಾದರೂ ರೆಫರ್ ಮಾಡ್ತಾ ಇದ್ದೀವಿ, ಏನಾದರೂ ಹೊಸ ವಿಷಯನ ಇಂಪ್ಲಿಮೆಂಟ್ ಮಾಡಬೇಕು ಇದರಲ್ಲಂದ್ರೆ ಇದರ ಅದನ್ನು ರೆಫರ್ ಮಾಡಿ ಇವಾಗಲೂ ಕುತ್ಕೊಂಡು ರೆಫರ್ ಮಾಡ್ತೀವಿ ನಾವು ಅದನ್ನು. ಕ್ವಿಕ್ ನೋಟ್ಸ್ ಥರ ಈಗ ರೆಫರ್ ಆಗುತ್ತೆ, ಅಪ್ಸ್ಕಿಲ್ಲಿಂಗ್ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಈಗ ಎಲ್ಲ ಸಾಫ್ಟ್ವೇರ್ ಅಂದರೆ ಒಂದು ಸಮುದ್ರ, ಎಲ್ಲದನ್ನ ಮೆಮೊರಿಯಲ್ ಇಟ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಆಗಲ್ಲ. ಆ ಥರ ನೋಡಿಕೊಂಡ್ರೆ ಈ ಥರ ಚೀಟ್ ಶೀಟ್ಸ್ ಹೆಲ್ಪ್ ಆಯಿತು, ಪ್ರೀ ರೆಕಾರ್ಡೆಡ್ ಸೆಷನ್ಸ್ ಹೆಲ್ಪ್ ಆಯಿತು. ನಿಮಗೆ ಏನೆಲ್ಲ ಹೆಲ್ಪ್ ಆಯಿತು? ನಾನು ಮುಂಚೆನೆ ಹೇಳಿದಿನಲ್ಲ ಲೈಕ್ ಗೇಮಿಫೈಡ್ ಲರ್ನಿಂಗ್ ಮೈಂಡ್ ಸೆಟ್ ಕ್ಲಾಸಸ್, ಇದು ನನಗೆ ತುಂಬ ಹೆಲ್ಪ್ ಆಯಿತು. ಮುಂಚೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಲೈಕ್ ಮಾಕ್ ಇಂಟರ್ವ್ಯೂ ಅನ್ನೋದು, ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಸ್ವಲ್ಪ ಜನ ಇಂಟ್ರೋವರ್ಟ್ಸ್ ಇರ್ತಾರೆ, ಇಂಟರ್ವ್ಯೂಸ್ ಬಂದಾಗ ಫಸ್ಟ್ ಟೈಮ್ ಇಂಟರ್ವ್ಯೂ ಅಂದರೆ ಫೇಸ್ ಮಾಡೋದು ತುಂಬ ಕಷ್ಟ, ಸ್ಕಿಲ್ ಇದ್ದರೂ ಕೂಡ ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಹೆದರ್ತಾರೆ, ಆ ಭಯ ಆಗುತ್ತೆ. ಆ ಭಯನ್ನ ನಾವು ಎರಾಡಿಕೇಟ್ ಮಾಡೋಕ್ಕೆ ನಾವು ಸೆವರಲ್ ಮಾಕ್ ಇಂಟರ್ವ್ಯೂಸ್ನ ನಾವು ಅಟೆಂಪ್ಟ್ ಮಾಡ್ತಾ 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 ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಲೈಕ್ ಇನ್ ಫ್ರಂಟ್ ಆಫ್ ಇಂಟರ್ವ್ಯೂ ಹೆಂಗೆ ಹೇಳ್ತಾ ಇದೀವಿ, ಒಂದು ಇಂಟರ್ವ್ಯೂ ನಮ್ಮ ಮುಂದ್ಗಡೆನೂ ಇರ್ತಾನೆ, ಅದೇ ಸೇಮ್ ಇಂಟರ್ವ್ಯೂ ಪ್ರಾಸೆಸ್ಸೇ ನಡೀತಾ ಇರುತ್ತೆ, ಅದೇ ಸೇಮ್ ಕ್ವೆಶನ್ಸ್ ಪ್ಯಾಟರ್ನ್ ನಡೀತಾ ಇರುತ್ತೆ, ಅದರಿಂದ ನಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೀವಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಏನು ಬಂತು ಅಂದರೆ, ಕಾಲೇಜ್ ಲೈಫಲ್ಲಿ ನೀವು ಸಿವಿಲ್ಲು, ನೀವು ಇನ್ನು ಬ್ಯಾಕ್ಗ್ರೌಂಡಿಂದ ಬಂದಿದ್ದಾಗ ಕಾಲೇಜಲ್ಲಿ ಕಲ್ತಿದ್ದು ಹಾಗಾದರೆ ಏನು ಉಪಯೋಗಕ್ಕೆ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಅಡಿಷ್ನಲ್ ಆಗಿ ಏನಾದರೂ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇದೆಯಾ ಅಲ್ಲಿ, ಏನಾದರೂ ಸ್ಕಿಲ್ಸ್ ರಿಕ್ವೈರ್ಮೆಂಟ್? ಬಿಫೋರ್ ದಟ್ ಈ ಗೇಮಿಫೈಡ್ ಲರ್ನಿಂಗ್ ಅಂತ ಹೇಳಿದ್ರಲ್ವಾ, ಅದರಲ್ಲಿ ಏನಿದೆ ಅಂದರೆ ಇನ್ನೊಂದು ಫೀಚರ್ನ ಇವರು ಇದು ಮಾಡಿದ್ದಾರೆ, ಅದರಲ್ಲಿ ಟಾಪ್ 10 ಪರ್ಫಾರ್ಮರ್ಸು ಕನ್ಸಿಸ್ಟೆಂಟ್ ಆಗಿ ಯಾರು ಎಫರ್ಟ್ಸ್ ಇದ್ಕೊಂಡು ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೋ ಅವ್ರಿಗೆ ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್ಸು, ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ಸ್ ಇದಕ್ಕೆ ಕಲಿಸೋ ಒಂದು ಅವಕಾಶ, ಇದನ್ನ ಇನ್ನೂ ಮೋಟಿವೇಟ್ ಮಾಡುತ್ತೆ ಲರ್ನರ್ಸ್ಗೆ. ರೈಟ್. ಕಾಲೇಜಲ್ಲಿ ಇರುವಂಥ ಕೋರ್ಸ್ಗೂ ಏನಾದರೂ ಸ್ಕಿಲ್ ಆ್ಯಡೆಡ್ ಆಗುವಂಥದ್ದು ಏನಾದರೂ ಕೋರ್ಸ್ ರಿಕ್ವೈರ್ಮೆಂಟ್ ಇದೆಯಾ ಅಂತ ಅನ್ಸುತ್ತಾ ಹೇಗೆ ಅಂತ? ಲೈಕ್ ಇವಾಗ ನಾ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬಿ ಟೆಕ್ ಆರ್ ಡಿಗ್ರಿ ಓದ್ತಾರೆ, 4 ಇಯರ್ಸ್ ಆರ್ 3 ಇಯರ್ಸ್ ಕೋರ್ಸ್. ಆ ಕೋರ್ಸ್ ಕಲ್ತಿದ್ದು 4 ಇಯರ್ಸಲ್ಲಿ ಏನಾದರೆ ಕಲ್ತಿದ್ದೀವೋ ಆ ಥಿಯರಿ ನಾಲೆಡ್ಜು ರಿಯಲಿ ಎಲ್ಲರಿಗೂ ಕೇಳ್ತಾ ಇದ್ದೀವಿ, ರಿಯಲಿ ಅದನ್ನು ನಮಗೆ ಹೆಲ್ಪ್ ಆಗುತ್ತಾ ಜಾಬ್ ಲ್ಯಾಂಡ್ ಆಗೋಕ್ಕೆ? ಅಂದರೆ ನನಗಾದರೆ ಅನ್ಸಲ್ಲಂಗೆ ಖಚಿತವಾಗಿ. ಮೇ ಬಿ 10-20% ಯಾವುದಾದ್ರೂ ಓದಿದ್ದಾದರೆ ವೇಸ್ಟ್ ಆಗಲ್ಲ, ಮೇ ಬಿ 10-20% ಯೂಸ್ ಆಗ್ಬೋದೇನೋ ಆಗಲಿ, ಜಾಬ್ ಲ್ಯಾಂಡ್ ಮಾಡೋಕ್ಕಾದರೆ ಯೂಸ್ ಆಗಲ್ಲ ಅಂತ ನನ್ನ ಒಪಿನಿಯನ್. ಯಾಕಂತ ಹೇಳಿದ್ರೆ ಲೈಕ್ ಇವಾಗ ಎಲ್ಲರೂ 4 ಇಯರ್ಸ್ ಓದ್ತಾರೆ, ಆಮೇಲೆ ಹಲವಾರು ಟೈರ್ 2 ಟೈರ್ 3 ಕಂಪನೀಸಲ್ಲಿ ಏನು ಮಾಡ್ತಾರೆ ಅಂದರೆ 4th ಇಯರಲ್ಲಿ ಎಲ್ಲರಿಗೂ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ. ಆ ಪ್ಲೇಸ್ಮೆಂಟ್ಸ್ ನೀನು ಇಷ್ಟುವರೆಗೆ 4 ಇಯರ್ಸಲ್ಲಿ ಏನು ಓದಿದೆಯೋ, ನಿನ್ನ ಇಂಟ್ರೆಸ್ಟ್ ಏನಿದೆ, ನಿನ್ನ ಅದ್ರ ಅದಂದೇ ಅದರೊಳಗೆ ಕರೆಕ್ಟಾಗಿ ನೀನು ಚೆನ್ನಾಗಿ ನಾಲೆಡ್ಜ್ ಇದ್ದಿದ್ರ ಬಗ್ಗೆನೇ ನಿನಗೆ ಜಾಬ್ ಲ್ಯಾಂಡ್ ಆಗ್ತೀಯಾ ಅಂದರೆ ಇಲ್ಲ. ಬಟ್ ನೀನು 4 ಇಯರ್ಸಲ್ಲಿ ಏನು ಓದಿದೆಯೋ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಓಕೆ ನೀನು ಚೆನ್ನಾಗಿ ಪ್ರಶ್ನೆ ಹೇಳಿದೆ ಅಂದರೆ ನಿನಗೆ ಅದಕ್ಕೆ ಸಂಬಂಧ ಇಲ್ಲದ್ದು ಒಂದು ಜಾಬ್ನ ಕೊಡಿಸ್ತಾರೆ. ಅದ್ರ ಬಟ್ಟಿ ನನಗೆ ಏನು ಯೂಸ್ ಆಯಿತು, ಮತ್ತೆ ಅಲ್ಲಿಗೆ ಹೋಗಿ ನಾನು ಸ್ಟಾರ್ಟಿಂಗಿಂದ ಕಲ್ತ್ಕೊಬೇಕಾಗಿದ್ದೆಯಲ್ಲ. ಅದು ಬಿಟ್ಟು ನಾನು 1st ಇಯರಿಂದನೇ ಇವಾಗ ಎಲ್ಲರಿಗೂ ಹೇಳೋದು, ನಾನೇನು ಮಾಡಿದ್ದೀನಿ, ಒಂದು 4 ಇಯರ್ಸ್ ಓದಿ, 1.5 ಇಯರ್ ಒಂದು ಜಾಬ್ ಮಾಡಿ, ಆಮೇಲೆ ಮತ್ತೆ ಕಲಿತು ಜಾಬಲ್ಲಿ ಬಂದಿದ್ದೀನಿ. ಅದು ಬಿಟ್ಟು ನಾನು ಬಿಟೆಕ್ 1st ಇಯರಿಂದನೇ ಅಡಿಷನಲ್ ಕೋರ್ಸ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ, ಜಸ್ಟ್ ನಾನು ಅದು ಕಲಿತೀನೋ ಬಿಡ್ತೀನೋ ಫಸ್ಟ್ ಆದರೆ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ, ಇದು ನಾನು ಕಲಿಯೋಕ್ಕಾಗತ್ತಾ, ಇದ್ರೊಳಗೆ ನಂಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಎಕ್ಸ್ಪ್ಲೋರ್ ಮಾಡಿ, ಆಗಿಲ್ವಾ ಬಿಟ್ಬಿಡಿ, ನಂಗೆ ಟೈಮ್ ಇದೆ ಅಲ್ಲ, ಇನ್ನು 4 ಇಯರ್ಸ್ ಆಫ್ ಟೈಮ್ ಇದೆ, ಪ್ಯಾರಲಲ್ ಆಗಿ ಒಂದು ಡಿಗ್ರಿ ಬರುತ್ತೆ, ನಾವು ಸ್ಕಿಲ್ಲು ಕಲಿಬೋದು, ಯಾವ್ದ್ರೊಳಗೆ ಇಂಟ್ರೆಸ್ಟ್ ಇದೆಯೋ ನೋಡಿಕೊಂಡು ಆಮೇಲೆ ನಾವು ಆ ಇಂಟ್ರೆಸ್ಟ್ ಬಗ್ಗೆ ಜಾಬ್ಸ್ ಅಪ್ಲೈ ಮಾಡ್ಬೋದು. ರೈಟ್ ರೈಟ್. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಸಜೆಸ್ಟ್ ಮಾಡೋಕ್ಕೆ ಬಯಸ್ತೀರಿ ಫೈನಲಿ?
ಸೊ ಯಾರ ಯಾರಂದ್ರೆ ಈ ಥರ ಐ ಟಿ ಇಂಡಸ್ಟ್ರಿಗೆ ಬರಬೇಕಂತಿದ್ದಾರೋ ಫಸ್ಟು ಒಂದು ಗುರಿ ಇಟ್ಕೊಳ್ಳಿ, ಫಸ್ಟು ವಿಷನ್ ಇರಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ಏನು ಟೆಕ್ನಾಲಜಿನ ಕಲಿಬೇಕು ನಾನು. ಸೊ ಹೇಳಿದ್ನಲ್ಲ ಸಾಫ್ಟ್ವೇರಲ್ಲಿ ಹಲವಾರು ಕೋರ್ಸಸ್, ಶಿವ ಅವರು ಹೇಳ್ದಂಗೆ ಹಲವಾರು ಕೋರ್ಸಸ್ ಇರುತ್ತೆ, ಅದರಲ್ಲಿ ಯಾವುದ್ರಲ್ಲಿ ನಾನು ಹೋಗಬೇಕಂತ ಫಸ್ಟ್ ಒಂದು ಡಿಸಿಷನ್ ಮಾಡೋದು. ಫಸ್ಟು ಕ್ಲಿಯರ್ ಆಗಿರಿ ವೈ ಐ ಟಿ ಇಂಡಸ್ಟ್ರಿ ಅಂತ. ವೈ ಐ ಟಿ ಇಂಡಸ್ಟ್ರಿ ಅಂತ ಒಂದು ಒಂದು ಮೋಟಿವೇಶನ್, ಮೇ ಬಿ ಪ್ಯಾಕೇಜಸ್, ಹೈಯರ್ ಪ್ಯಾಕೇಜಸ್, ಇಲ್ಲಾಂದರೆ ಮೇ ಬಿ ಬೇರೆ ಏನಾದರೂ ಮೋಟಿವೇಶನ್, ಈ ಪ್ರಾಬ್ಲಮ್ ಸಾಲ್ವಿಂಗ್ ಶಿವ ಅವ್ರಿಗಿದ್ದಂಗೆ. ಸೊ ಆ ಥರ ಒಂದು ವಿಷನ್ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು, ಒಂದು ಪ್ಲ್ಯಾನಿಂಗ್ ಹಾಕ್ಕೊಳ್ಳಿ. ಈ ಇಲ್ಲಿ ಶುರು ಮಾಡ್ತಾ ಇದ್ದೀನಿ, ಇನ್ನು ಇಷ್ಟು ಮಂತ್ಸ್ ಆದಮೇಲೆ ಇಲ್ಲಿರ್ತೀನಿ ನಾನು, ಒಂದು ಕಾನ್ಫಿಡೆನ್ಸ್ ಇದೆ. ಬ್ಲೂ ಪ್ರಿಂಟ್ ಪಕ್ಕ ಬ್ಲೂ ಪ್ರಿಂಟ್ ಹಾಕ್ಕೊಂಡು, ಸೊ ಈ ಕಂಪ್ನಿನ ಟಾರ್ಗೆಟ್ ಮಾಡ್ತಿದ್ದೀನಿ, ಅದಕ್ಕೆ ಬೇಕಾಗಿರೋ ಸ್ಟೆಪ್ಸ್, ಈ ಥರ ಸಪೋರ್ಟ್ ತಗೊಳ್ಳಿ. ಲೈಕ್ ಇನ್ ಕೇಸ್ ನಿಮ್ಮ ಕೈಯಲ್ಲಿ ಆಗಿಲ್ಲ, ಇರ್ತಾರೆ ಎಲ್ಲರೂ, ಎಲ್ರಿಗೂ ಒಂದೇ ಥರ ಇರಲ್ಲ, ಆಗಲ್ಲ. ಸೊ ಅವ್ರಿಗೆ ಈ ಥರ ಕೋರ್ಸ್ ಸಪೋರ್ಟ್ ಆಗಲಿ ತಗೊಂಡು ನೀವು ಪ್ಲ್ಯಾನಿಂಗ್ ಹಾಕ್ಕೊಂಡು ಒಂದು ಒಳ್ಳೆ ಪ್ಲ್ಯಾನ್ ಒಂದು ಕುತ್ಕೊಂಡ್ರೆ 6 ಮಂತ್ಸಲ್ಲಿ ನನ್ನ ಪ್ರಕಾರ ಹೇಳ್ತೀನಿ, ಒಂದು ಆವರೇಜ್ ಲರ್ನರ್ಗೆ ಈಸಿಯಾಗಿ ಅಚೀವ್ ಮಾಡ್ಬೋದು. ರೈಟ್, ವೆರಿ ನೈಸ್. ಕಾರ್ಯಕ್ರಮದಲ್ಲಿ ನೀವಿಬ್ಬರು ಕೂಡ ಭಾಗಿಯಾಗಿ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಬಂದಿದ್ರು ಕೂಡ ಸಾಫ್ಟ್ವೇರ್ ಲೋಕದಲ್ಲಿ ಉದ್ಯೋಗನ ಹೆಂಗೆ ಸೃಷ್ಟಿ ಮಾಡ್ಕೊಳ್ಬೋದು, ನೆಕ್ಸ್ಟ್ ವೇವ್ ನಿಮಗೆ ಹೇಗೆ ಸಪೋರ್ಟಿವ್ ಆಯಿತು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಧನ್ಯವಾದ. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಫ್ಟ್ವೇರ್ ಜಾಬ್ ಕುರಿತಂತೆ ಮಾತಾಡ್ತಾ ಇದ್ವಿ. ಸಾಫ್ಟ್ವೇರ್ ಇವತ್ತು ಎಲ್ಲ ಕಡೆ ಇದೆ, ಆ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಹಲವರು ಆಸೆಯನ್ನು ಇಟ್ಕೊಂಡಿರ್ತಾರೆ. ಮತ್ತು ಬಹುತೇಕ ನಾನ್ ಐ ಟಿ ಅಂತ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಸಾಫ್ಟ್ವೇರ್ ಅಂದರೆ ನನ್ನ ಕ್ಷೇತ್ರ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲ, ನಾನ್ ಐ ಟಿ ಸ್ಟೂಡೆಂಟ್ಸು ಕೂಡ ಐ ಟಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಉದ್ಯೋಗ ಬದುಕನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167. ನೋಡಿ ಆನಂದಿಸಿ.